ಸರ್ಕಾರದಿಂದ ಬಜೆಟ್ ಇದ್ದರೂ ಕೃಷಿ ಉಪಕರಣ ಹಾಗೂ ಸ್ಪ್ಲಿಂಕ್ಲರ್ ಪೈಪ್ ನೀಡದೆ ಇರುವ ಕಂಪನಿಗಳನ್ನು ರದ್ದು ಮಾಡಬೇಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮುನ್ನೆಚ್ಚರಿಕೆ ನೀಡಲಾಯಿತು. ಸರ್ಕಾರದಿಂದ ಬಜೆಟ್ ಬಂದಿದ್ದು ರೈತರಿಗೆ ತಲುಪಬೇಕಾಗಿದೆ. ಸ್ಪ್ಲಿಂಕ್ಲರ್ ಪೈಪ್ಗಳನ್ನು ಕೊಟ್ಟಿರುವುದಿಲ್ಲ. ಕಂಪನಿಗಳು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ಮಹೇಶ್ ಗೌಡ ಸುಬೇದಾರ್ ರಾಜ್ಯ ಕಾರ್ಯಾಧ್ಯಕ್ಷರು ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು. ನಮ್ಮ ಮುಖಂಡರ ಜೊತೆ ಎಲ್ಲರೂ ಸೇರಿಕೊಂಡು ಸರ್ಕಾರದಲ್ಲಿ ಬಂದಿರತಕ್ಕಂತ ಅನುದಾನ ಸುಮಾರು 1 ಕೋಟಿ 87 ಲಕ್ಷ 30 ಸಾವಿರ ರೂಪಾಯಿ ಇವತ್ತು ಎಸ್ಸಿ ಮತ್ತು ಎಸ್ಟಿ ಒಂದು ಪಂಗಡಗಳಿಗೆ ಅನ್ನೋದು ಕೃಷಿ ಇಲಾಖೆಯಲ್ಲಿ ಸ್ಪ್ರಿಂಕ್ಲರ್ ಪೈಪ್ಗಾಗಿ ಬಂದಿರತಕ್ಕಂತ ಪ್ರತ್ಯೇಕ ಬಜೆಟ್ ಇವತ್ತು ಬಂದರೂ ಕೂಡ ಇವತ್ತು ಯಾವುದೇ ಒಂದು ಸುಮಾರು 52 ಕಂಪನಿಗಳು ಇವತ್ತಿನದ ಆರ್ಸಿ ಹೋಲ್ಡರ್ ಅದರ ಆದರೂ ಕೂಡ ಇವತ್ತೇನದ ಎಲ್ಲಿ ಕೂಡ ನಮ್ಮ ರೈತರಿಗೆ ಸ್ಪ್ರಿಂಕ್ಲರ್ ಪೈಪ್ ಸಿಗದೇ ಇರತಕ್ಕಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆದರೂ ಕೂಡ ಇವತ್ತು ಒಬ್ಬ ಶಾಸಕರು ಕೂಡ ಇದರ ಬಗ್ಗೆ ಧ್ವನಿ ಎತ್ತರು. ಇವತ್ತು ಒಡಗೇರಿ ಭಾಗದವರು ಇರ್ಬೋದು, ಇವತ್ತು ಶಾಪುರ ಭಾಗದವರು ಇರ್ಬೋದು, ಇವತ್ತು ಒಬ್ಬರ ಬಗ್ಗೆ ಕೂಡ ಇಲ್ಲ ಅರ್ಜಿ ಹಾಕಿದವರು ಕೂಡ ಇದ್ದೀನಿ ಹಾಕಿದಿಲ್ಲ ಪರಿಚಯ ಹಾಕಿದ್ವಿ. ಅದಕ್ಕೆ ಇವತ್ತು ನಾವು ಇದೇ ರೀತಿ ಸುಳ್ಪುತ್ರ ಬಂದಿರತಕ್ಕಂಥ ಅನುದಾನ ಸಂಪೂರ್ಣವಾಗಿ ವಿಫಲವಾಗಿ ಹೋಗ್ತದೆ. ಬಂದಿರತಕ್ಕಂಥ ಅನುದಾನವನ್ನು ನಾವು ಸದುಪಯೋಗ ಮಾಡ್ಕೋಬೇಕಂತಂದ್ರೆ ತಾಲೂಕು ಅಧಿಕಾರಿಗಳ ಬಗ್ಗೆ ಹೋರಾಟ ಹೋರಾಟ ಮಾಡೋದ್ರ ಜೊತೆಗೇನೆ ಕೂಡ ನಾವು ಬಂದಿರತಕ್ಕಂಥ ಯೋಜನೆ ಪಡೆದುಕೊಳ್ಬೇಕು. ಎಲ್ಲರೂ ಬರೇ ನಾವು ಹೋರಾಟ ಮಾಡೋದ್ರಿಂದ ಒಂದೇ ಪ್ರಯೋಜನ ಆಗಲ್ಲ. ಮುಂದಿನ ದಿನಗಳಲ್ಲಿ ರೈತರಿಗೆ ನೇರವಾಗಿ ಕೃಷಿ ಸಲಕರಣೆಗಳನ್ನು ಒದಗಿಸದೇ ಇದ್ದರೆ ಸಚಿವರಿಗೆ ಮುತ್ತಿಗೆ ಹಾಕಲಾಗುವುದು, ಬೆಂಗಳೂರು ಚಲೋ ಚಳುವಳಿ ನಡೆಸಲಾಗುವುದು ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಮಹೇಶ್ ಮಾಲಿ ಪಾಟೀಲ್ ರಾಜ್ಯ ಕಾರ್ಯದರ್ಶಿಗಳು, ವೀರೇಂದ್ರ ಹಿರೇಮಠ್ ಮತ್ತು ಚಂದನಗೌಡ ತಾಲೂಕಿನ ಸುತ್ತಮುತ್ತಲ ಊರಿನ ರೈತರು ಪಾಲ್ಗೊಂಡಿದ್ದರು. ಅಂಬರೀಶ್ ನಾಯಕ್, ಎನ್ಕೆಎಸ್ಟಿ 4, ಶಹಾಪುರ.